ಪಕ್ಷದಲ್ಲಿ ಸಾಮಾಜಿಕ ನ್ಯಾಯದ ಆಧಾರದ ಮೇಲೆ ಟಿಕೆಟ್ ಹಂಚಿಕೆ ಮಾಡಲಾಗಿದೆ। ಈ ಬಾರಿಯು ಪಕ್ಷದ ಎಲ್ಲಾ ಕಾರ್ಯಕರ್ತರು ಒಗ್ಗೂಡಿ ಅಭ್ಯರ್ಥಿಗಳನ್ನು ಗೆಲ್ಲಿಸುವಲ್ಲಿ ಶ್ರಮಿಸಲಾಗುವುದು। ಈ ಬಾರಿಯು ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ಹ್ಯಾಟ್ರಿಕ್ ಗೆಲುವು ಸಾಧಿಸುವುದು ನಿಶ್ಚಿತ ಎಂದು ಸಚಿವ ಶಂಕರ್ ಪಾಟೀಲ್ ಮುನೇನಕೊಪ್ಪ ವಿಶ್ವಾಸವನ್ನು ವ್ಯಕ್ತಪಡಿಸಿದರು। ನಗರದ ಬಿಜೆಪಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಜನರಿಗೆ ಕರೋನಾ ಸಂದರ್ಭದಲ್ಲಿ ಆಕ್ಸಿಜನ್ ಕಿಟ್ ಬೆಡ್ ಒದಗಿಸುವುದು ಸೇರಿದಂತೆ ಎಲ್ಲಾ ರೀತಿಯ ವ್ಯವಸ್ಥೆ ಮಾಡಲಾಗಿದೆ। ಅಲ್ಲದೆ ಯಾವುದೇ ಪಕ್ಷ ನೋಡದೆ ಎಲ್ಲರಿಗೂ ಸರ್ಕಾರದ ಯೋಜನೆಯನ್ನು ಪ್ರಾಮಾಣಿಕವಾಗಿ ತಲುಪಿಸುವ ಕೆಲಸ ಮಾಡಿದ್ದೇವೆ। ಜನರಿಗೆ ಬಿಜೆಪಿ ಪಕ್ಷದ ಮೇಲೆ ನಂಬಿಕೆ ಇದೆ। ಅವರು ಪಾಲಿಕೆ ಚುನಾವಣೆಯಲ್ಲಿ ಆಶೀರ್ವಾದ ಮಾಡಲಿದ್ದಾರೆ ಎಂದರು। ಪ್ರತಿಯೊಂದು ಪಾರ್ಟಿ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆದಂತ ಸಂದರ್ಭದಲ್ಲಿ ಸಾಮಾನ್ಯ ನ್ಯಾಚುರಲ್ ಆಗಿ ಇಲ್ಲಿ ಆಕಾಂಕ್ಷೆಗಳು ಕೂಡ ಹೆಚ್ಚಿಗೆ ಪ್ರತಿಯೊಂದು ವಾರ್ಡಿಗೆ 10-15 ಜನ ಆಕಾಂಕ್ಷೆಗಳಿತ್ತು। ಪಾರ್ಟಿಯ ಎಲ್ಲ ಕೋರ್ ಕಮಿಟಿ ಸದಸ್ಯರು ಸೇರಿಸಿ ಅಳೆದು ತೂಕಿ ಎಲ್ಲವನ್ನ ನೋಡಿ ಇವತ್ತು ಆಕಾಂಕ್ಷೆಯ ನಮ್ಮ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ್ದೇವೆ। ಅಂತ ಸಂದರ್ಭದಲ್ಲಿ ಅನೇಕರಿಗೆ ಸ್ವಲ್ಪ ಮನಸ್ಸಿಗೆ ತಾಪ ಆಗತಕ್ಕಂಥ ಕೆಲಸ ಇರುತ್ತೆ। ನಾಳೆ ಒಳಗಡೆ ಅವನ್ನೆಲ್ಲ ಕರೆಸಿ ನಮ್ಮೆಲ್ಲ ಏನೇ ಜೊತೆ ಮಾತಾಡಿ ಏನು ಇವತ್ತು ಅಭ್ಯರ್ಥಿಗಳಾಗಿ ಹಾಕಿದ್ದಾರೆ ಆಗೆಲ್ಲ ಮನವೊಲಿಸಿ ಅವರ ಮತ್ತೆ ಪಕ್ಷಕ್ಕಾಗಿ ಕೆಲಸ ಮಾಡುತ್ತೇನೆ ಅಂತ ಸೂಚನೆ ಮಾಡಿಸ್ತೇನೆ। ನಮ್ಮ ರೈತರ ಸಂಘಗಳು ರೈತರ ನಿಯೋಗಗಳು ನಾನು ವೈಯಕ್ತಿಕವಾಗಿ ರೈತರುಗಳಿಂದ ಒಂದು ನಿನ್ನೆ ಕೂಡ ನಾವು ಹೆಸರು ಬೆಳೆದಿರ್ತಕ್ಕಂಥ ಹೊಲಗಳಿಗೆ ಹೋಗಿ ಬಂದಿದ್ದೆ। ಒಂದು ಮೂರ್ನಾಲ್ಕು ದಿನದಲ್ಲಿ ಅವ್ರ ಹಸಿ ಇರತಕ್ಕಂಥ ಹೆಸರುಗಳು ಮೂರ್ನಾಲ್ಕು ದಿವಸದಲ್ಲಿ ಅವು ಸಂಪೂರ್ಣವಾಗಿ ಮಾರಲಿಕ್ಕೆ ಇವತ್ತು ಬರ್ತಕ್ಕಂಥದ್ದು ಇವತ್ತು ಸ್ವಲ್ಪ ಇನ್ನೂ ಕೂಡ ಮಾತಾಡವು ಹೆಸರಿಗೆ ಇದನ್ನು ಬಿಡಿಸ್ತಾ ಇದ್ದಾರೆ। ನಾನು ನಿನ್ನೆ ಅನೇಕ ಹೊಲಗಳಿಗೆ ನಾನೇ ಹೋಗ್ತದೆ ಇವತ್ತು ಶೀಘ್ರದಲ್ಲೇ ಪ್ರಾರಂಭ ಮಾಡಿದೆ। ಅದ್ರ ಬಗ್ಗೆ ಯಾವುದು ಆತಂಕ ಬೇಡ। ಇವತ್ತು ಕೇಂದ್ರ ಸರ್ಕಾರ ಈಗಾಗಲೇ ಬೆಲೆ ನಿಗದಿ ಮಾಡಿದೆ। ಆ ನಿಗದಿ ಆಧಾರದ ಮೇಲೆ ಹೆಚ್ಚಿನ ಕೇಂದ್ರವನ್ನು ಕೂಡ ನಾವು ತೆಗಿತೀವಿ ಅಂದ್ರೆ ಹೋದಕ್ಕಿಂತ ಹೆಚ್ಚಿನ